ಅವನೆಲ್ಲ ಇನ್ನು 3 ತಿಂಗಳೇನ ಇದಕ್ಕೆ ನನಗೆ ಕಡಗುತ್ತೆ ಗುರು ಏನ್ ಫೋರ್ಸು ಇವಾಗ 1 ವರ್ಷ ಕಂಪ್ಲೀಟ್ ಆಯ್ತಾ ಅವ್ರಿಗೆ ಇದೇನಿದು ವಿಜಯ ಇದೇನಿದು ಇದೇನಿದು ಇದ್ರಲ್ಲ 30-34 ದನ ಕಟ್ತಾ ಇದೆ. ಹೌದು ಹೌದು, ತುಂಬಾ ದೊಡ್ಡ ಕಟ್ಟ ಇದೆ. ನಮ್ಮ ಒಬ್ರು ತೂರ್ಬೋದು ಕೆಳಗಡೆ. ಭೀಮ ನಳ ಇವರಿಬ್ರು ಒಳ್ಳೆ ಪಾಕ ಮಾಡ್ತಿದ್ರು. ನಮ್ಮ ಅಜ್ಜಯ್ಯ ಕೂಡ ಅಷ್ಟೇ ನೋಡಿ, ಅವ್ರು ಇರೋದೇ ಭೀಮನ್ ಥರ ಇದ್ದಾರೆ. ಅದು ಸಾಕ್ಷಾತ್ರ ತೇಜದ ಲಕ್ಷಣ ಅದು ಅಡುಗೆ ಮಾಡೋ ವಿದ್ಯೆ. ನಮ್ಮ ಹಳ್ಳಿ ಹುಡುಗರು ಸಿಟಿಗೆ ಬಂದು ಅಡುಗೆ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತಾರೆ, ಯಾಕಂದರೆ ಸರ್ವೈವಲ್ ಅದೇ, ಅವರೇ ತಿನ್ನಬೇಕು ಅವರೇ ಮಾಡ್ಕೋಬೇಕು ಹೋಗ್ತಾ ಇರಬೇಕು. ಆ್ಯಕ್ಚುಲಿ ಈ ಪಟ್ಟಣದಲ್ಲಿ ಮನೆಯಲ್ಲಿ ಕೆಲಸದವರು ಅಮ್ಮ ಮಾಡೋ ಅಡುಗೆ ಮಾಡಿ ಅಡುಗೆ ಮನೆಯಲ್ಲಿ ರವೆ ಅಂದರೆ ಏನು ಗೊತ್ತಿಲ್ಲ, ಅಕ್ಕಿ ಅಂದರೆ ಏನು ಗೊತ್ತಿಲ್ಲ. ಇವಾಗ ಹೇಳಿ, ಈ ಹಳ್ಳಿ ಹುಡುಗರನ್ನ ಮದುವೆ ಆಗೋರು ಅದೃಷ್ಟವಂತರ, ಪಟ್ಟಣದ ಹುಡುಗರನ್ನ ಮದುವೆ ಆಗೋರು ಅದೃಷ್ಟವಂತರ. ಇವ್ರನ್ನೇನಾದರೂ ಮದುವೆ ಆದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹೆಂಡತಿನ. ಬಟ್ ಇದರಲ್ಲಿ ಕೆಟ್ಟ ಅಭ್ಯಾಸಗಳು ಕಲಿಬಾರ್ದು ಹುಡುಗರು, ದುರ್ವ್ಯಸನಗಳು ದುರ್ವ್ಯಯಗಳು ಕಲಿಬಾರ್ದು. ಅದೊಂದಿಲ್ಲ ಅಂದರೆ ಪಟ್ಟಣದ ಹುಡುಗ ಆದರೂ ಅದ್ರ ಪರ ಇಲ್ಲ, ಹಳ್ಳಿ ಹುಡುಗ ಆದ್ರ ಪರ ಇಲ್ಲ, ಹಳ್ಳಿ ಹುಡುಗಿ ಆದ್ರೂ ಪರ ಇಲ್ಲ, ಪಟ್ಟಣದ ಹುಡುಗಿ ಆದ್ರ ಪರ ಇಲ್ಲ. ನಮಗೆ ಶಾಲೆಗಳಲ್ಲಿ ದಪ್ಪ ರವೆ ಗೋಧಿ ರವೆ ಉಪ್ಪಿಟ್ಟು ಕೊಡೋರು ಮಧ್ಯಾಹ್ನದತ್ತು, ಎಷ್ಟು ಖುಷಿ ಆಗೋದು, ಏನು ಟೇಸ್ಟ್ ಇರೋದು. ಸುಮಾರು 1-2 ತಿಂಗಳಾದಮೇಲೆ ಆ ಟೇಸ್ಟ್ ಹೊರಟೋಗೋದು. ಹೊರಟೋಗೋದಾಗ ನಮ್ಗೆ ಅನಿಸೋದು ಏನಾಗಿದೆ ಏನಾಗಿದೆ ಅಂತ.
ಅದೇ ಟೈಮ್ಗೆ ಇನ್ಸ್ಪೆಕ್ಷನ್ ಗ್ರೂಪ್ ಬರೋದು ನಮ್ಮ ಸ್ಕೂಲ್ಗೆ. ಇನ್ಸ್ಪೆಕ್ಷನ್ ಬರೋರು ಫಸ್ಟ್ ಸ್ಟಾಫ್ಗೆ ತಿನ್ನಿಸ್ತಾ ಇದ್ರು ಮಾಡಿರೋದನ್ನ, ತಿನ್ನರಿ ಮಕ್ಕಳಿಗೆ ತಿನ್ಸೋಕೆ ಮುಂಚೆ ನೀವು ತಿನ್ನರಿ ಅಂತ. ಆ ಸ್ಟಾಫ್ಗೆ ಆದ ಅವಮಾನಕ್ಕೆ ದುಃಖಕ್ಕೆ ಅವರು ಮತ್ತೆ ಯಾವತ್ತೂ ತಪ್ಪು ಮಾಡ್ತಿರಲಿಲ್ಲ. ಹಿಂಗೆ ಯಾವಾಗಂದರೆ ಅವಾಗ ರೈಡ್ ಹಾಕೋರು. ಎಷ್ಟು ಚಂದ ಅಲ್ಲ ಅಡ್ಮಿನಿಸ್ಟ್ರೇಷನ್ ಅಂದರೆ, ಮನುಷ್ಯನಲ್ಲಿ ಗಲೀಜು ಜಾಸ್ತಿ ಆದಾಗ ಸ್ನಾನ ಹೆಂಗೆ ಮಾಡ್ತೀವೋ ಹಂಗೆ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಬಂದು ಎಚ್ಚರಿಸ್ತಾ ಇರುತ್ತೆ ನಾವು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ. ಮಕ್ಕಳಿಗೆ ಅನ್ಯಾಯ ಆಗೋಕೆ ಬಿಡ್ತಿರಲಿಲ್ಲ. ಈಗ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟು ಮಲಗಿಬಿಟ್ಟಿದೆ ಇದು. ಆದರೆ ನಾವು ಇವತ್ತು ಮತ್ತೆ ಅದೇ ದಪ್ಪರವೆಯಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂದರೆ ಆ ಟೇಸ್ಟ್ ಹೆಂಗಿರ್ಬೋದು ಇಮ್ಯಾಜಿನ್ ಮಾಡಿ. 300 ವರ್ಷದ ಹಿಂದಿನ ಸ್ತಂಭ, ಹಳೆ ಕಾಲದ ಜಮೀನ್ದಾರರ ಮನೆ, ಮುಂದ್ಗಡೆ ಕೊಟ್ಟಿಗೆ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ತೊಟ್ಟಿ ಮನೆ ಇದು, ತುಂಬ ಬದುಕಿ ಬಾಳಿದ ಮನೆ ಇದು, 100+ ಊಟ ಮಾಡಿದ ಮನೆ ಇದು. ಒಂದೊಂದು ಕ್ಷಣ ಧ್ಯಾನ ಕಳ್ಕೊಂಡ್ರೆ ಉಪ್ಪಿಟ್ಟು ಕಳಿಸ್ತಾರೆ ಎಲ್ಲರೂ ಹೇಳ್ತಾರೆ ಉಪ್ಪಿಟ್ಟು ತುಂಬ ಈಸಿ ಅಂತ. ಆ್ಯಕ್ಚುಲಿ ಅತ್ಯಂತ ಕಷ್ಟದ ಕೆಲಸ ಉಪ್ಪಿಟ್ಟು. ಈ ಉಪ್ಪಿಟ್ಟಲ್ಲಿ ನಾವು ಬೆಲ್ಲನೂ ಹಾಕಿದ್ದೀವಿ, ಉಪ್ಪನ್ನು ಹಾಕಿದ್ದೀವಿ. ಉಪ್ಪು ಬೆಲ್ಲವನ್ನು ಮೃತ್ಯುಂಜಯ ಮತ್ತು ದುರ್ಗ ಸತ್ಯನಾರಾಯಣ ಅವೆರಡೂ ಇಲ್ಲದೆ ಯಾವ ಪದಾರ್ಥನೂ ರುಚಿಯಾಗಿರೋದಿಲ್ಲ. ಹಳ್ಳಿಗಳಲ್ಲಿ ಇವತ್ತಿಗೂ ನಮ್ಮ ಆಂಧ್ರಪ್ರದೇಶ ಬಾರ್ಡರ್ ಕರ್ನಾಟಕದಲ್ಲಿ ಉಪ್ಪನ್ನು ರುಚಿ ರುಚಿ ಅಂತಲೇ ಕರೆಯೋದು ಪರ್ಯಾಯ. ನಾನು ಕಾಫಿಗೆ ಒಂದು ಚಿಟಿಕೆ ಉಪ್ಪಿ ಮತ್ತೆ ಮೇಲೆ ಇಷ್ಟು ದಿನ ಎಷ್ಟು ಮಾಸಿಲಾಗಿರುತ್ತೆ. ಉಪ್ಪು ಬೆಲ್ಲ ಇಲ್ಲದೆ ಯಾವ ಪದಾರ್ಥಗಳನ್ನೂ ಮಾಡೋದಿಲ್ಲ ನಮ್ಮ ಭಾರತೀಯ. ಈಗ ಮರ್ತಿದ್ದೀವಿ, ಅಯ್ಯೋ ಖಾರದ ಪದಾರ್ಥಕ್ಕೆ ಬೆಲ್ಲ ಹಾಕ್ತಾರ ತಲೆ ಕೆಟ್ಟಿದೆ ಅಂತಾರೆ, ಸಿಹಿ ಪದಾರ್ಥಕ್ಕೆ ಉಪ್ಪು ಹಾಕ್ತಾರ ತಲೆ ಕೆಟ್ಟಿದೆ ಅಂತಾರೆ. ಉಪ್ಪಿಗಿಂತ ರುಚಿ ಇಲ್ಲ. ಭೂಮಿ ರುಚಿ ರುಚಿಯಾಗಿರೋದೆ ಭೂಮಿಯೊಳಗಿರೋ ಉಪ್ಪಿನಿಂದ ಬೆಲ್ಲದಿಂದ ಉಪ್ಪಿಟ್ಟು ತಯಾರಾಗ್ತದೆ. ಇಂಥ ಫ್ರೆಂಡ್ಸ್ ಇದ್ರೆ ಸಾಕು, 3 ಜನ 4 ಜನ 5 ಜನ ಇದ್ರೆ ಸಾಕು. ಕರ್ನಾಟಕದಲ್ಲಿ ಅಷ್ಟು ಐಶ್ವರ್ಯವಂತ ಅವರತ್ರ, ಇಂಥವರು ಬೆರಳೆಣಿಕೆ ಅಷ್ಟಿದ್ರು ಸಾಕು. ನಮಗಿಂತ ಕೋಟ್ಯಾಧಿಪತಿ ಯಾರಿಲ್ಲ. ಕಾಡು ಮೇಡು ಭಯ ಆಗಲ್ಲ ನಮಗೆ, ಎಂಥ ಶತ್ರುಗಳು ಭಯ ಆಗಲ್ಲ. ಜೀವನ ಸಂಧ್ಯಾರಾಗ ಅತಿ ಮಧುರ ಅನುರಾಗ ಇದೆ. ಆಹಾ, ಈ ಉಪ್ಪಿನಕಾಯಿ ಅದಕ್ಕೆ ರೀ ಹಳ್ಳಿಗಳಿಗೆ ಹೋಗ್ರಿ, ಯಾವಾಗಲೂ ಸಿಟಿಗಳಲ್ಲೇ ಇರೋದು. ಒಬ್ಬರು ಮನೇಲಿ ಹೋಗ್ಬಿಟ್ಟು ಪ್ರೀತಿಯಿಂದ ಒಂದು ಊಟ ಸಂಪಾದಿಸಿ ನೋಡೋಣ. ನೀವು ನಿಜವಾಗ್ಲೂ ನೀವು ರಿಚ್ ಅಂತ ಒಪ್ಕೋತೀನಿ. ನಿಮ್ಮ ದಮ್ಮು ತಾಕತ್ತು ಕಾರು ಐಶ್ವರ್ಯ ತೋರಿಸ್ದೆ ಹಳ್ಳಿ ಮನೆಗೆ ಹೋಗ್ಬಿಟ್ಟು ಒಬ್ಬರು ಮನೇಲಿ ಇರುತ್ತಿ ಅಡುಗೆ ಮನೆ ಸಂಪರ್ಕ, ನಾವೇ ಅಡುಗೆ ಮಾಡ್ಕೊಳ್ಳೋಷ್ಟು ಸ್ವತಂತ್ರ, ಅದು ಪ್ರೀತಿ ಅಂದರೆ. ಆಹಾ, ಈ ಹಳ್ಳಿ ಹೆಸರೇ ಏನ ಅರ್ತಿ ಅರ್ತಿ ಅಂತ, ಅರ್ತಿ ಅಂತ ಅರ್ಥ ಇರುವುದು ಅರ್ತಿ ಅಂತ ಭೂಮಿ. ಒಬ್ಬೊಬ್ಬ ಏನು ರುಚಿಯಾಗಿದೆ ಇದು ನಿಜವಾಗ್ಲೂ. ನೀವೇನು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ತಮಾಷೆ ಅಲ್ಲ, ನೀವು ಇಲ್ಲಿ ಬಂದು ಎಂಜಾಯ್ ಮಾಡಿದ್ರೆ ಕುಣಿತಿದ್ರಿ ನೀವು ಲಿಟ್ರಲಿ. ಒಬ್ಬೊಬ್ಬ ನಾಲ್ಗೆಗೆ ನೃತ್ಯ ಮಾಡಬೇಕು ಅನ್ನಿಸ್ತದೆ. ಧನ್ಯವಾದ ಅಹೋರಾತ್ರ.